ಹೇಗೆ ಕಾಪಾಡಲಿ, ಇವಾಗ ಏನ್ ಮಾಡ್ಲಿ, ಪುಣ್ಯನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು. ಇಲ್ಲಿ ನೋಡಿದ್ರೆ ಬಾಗ್ಲು ಲಾಕ್ ಮಾಡಿದ್ದಾರೆ, ಯಾರು ಹಾಕಿರ್ಬೋದು? ನನಗೆ ಗೊತ್ತು, ಇದೆಲ್ಲ ಪಣ್ಣಿಕಂದ ಕೆಲಸ. ಪುಣ್ಯ, ಪುಣ್ಯ ಕಣ್ಬಿಡು ಪುಣ್ಯ, ನನ್ನ ಕಡೆ ನೋಡು ಪುಣ್ಯ. ನಿನ್ನೆ ಪುಣ್ಯ, ಪುಣ್ಯ, ಪುಣ್ಯ ಎದ್ದೇಳು ಪುಣ್ಯ, ಪುಣ್ಯ ಕಣ್ಬಿಡು ಪುಣ್ಯ, ಪುಣ್ಯ ನನ್ನ ನೋಡು ಪುಣ್ಯ, ಪುಣ್ಯ ಪ್ಲೀಸ್ ಪುಣ್ಯ ಕಣ್ಬಿಡು ಪುಣ್ಯ, ಪ್ಲೀಸ್ ಪುಣ್ಯ, ಪುಣ್ಯ ಪುಣ್ಯ ನನ್ನ ನೋಡು ಪುಣ್ಯ. ಇವಳಿನ್ನೂ ಇಲ್ಲ ಇದ್ರೆ ಇವಳ ಹೆಸರು ಪೂರ್ತಿಯಾಗಿ ನಿಲ್ಲೋ ಥರ ಇದೆ. ಪುಣ್ಯ, ಪುಣ್ಯ ಪ್ಲೀಸ್ ಎದ್ದೇಳು ಪುಣ್ಯ, ಪುಣ್ಯ 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 ನೋಡು ಪುಣ್ಯ, ಪುಣ್ಯ ಪುಣ್ಯ ನನ್ನ ನೋಡು ಪುಣ್ಯ, ಎದ್ದೇಳು ಪುಣ್ಯ ನೋಡು ಪುಣ್ಯ, ಪುಣ್ಯ ಪ್ಲೀಸ್ ಕಣ್ಬಿಡು ಪುಣ್ಯ. ಅಯ್ಯೋ ಪುಣ್ಯ, ಹೇ ಪುಣ್ಯ, ಪುಣ್ಯ ಪುಣ್ಯ ಪ್ಲೀಸ್ ಎದ್ದೇಳು ಪುಣ್ಯ, ಕಣ್ಬಿಡು. ಪುಣ್ಯ ನಿನಗೇನು ಆಗಲ್ಲ ಪುಣ್ಯ, ಪುಣ್ಯ ಪ್ಲೀಸ್ ಕಣ್ಬಿಡು. ಯಾರು ಇಲ್ವಲ್ಲ, ಪುಣ್ಯ
ಪುಣ್ಯ, ಎದ್ದೇಳು ಪುಣ್ಯ. ಪುಣ್ಯ, ನಾನು ನಾನು ಇಲ್ಲಿ ಹಾಕಿದ್ದೀನಿ, ಇಲ್ಲಿಗೆ ಹೇಗೆ ಬಂದೆ? ನಾನು ಕರ್ಕೊಂಬಂದಿರೋದಕ್ಕೆ ಬಂದೆ. ಇವಾಗ ಏನು ಮಾತಾಡ್ದೆ ರೆಸ್ಟ್ ಮಾಡು. ಪಂಚಾಯತಿ ಹತ್ರ ಅಂತೂ ನನ್ನ ನೀನು ಬಿಡಿಸ್ಲಿಲ್ಲ, ಇವಾಗ ಹೀರೋ ತರ ಬಂದು ಕಾಪಾಡ್ದೆ ಅಂತ ಹೇಳ್ತಿದ್ಯಾ? ಹಲೋ, ನಾನು ಹೀರೋ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ. ಆದ್ರೆ ನೀನ್ ಮಾತ್ರ ಎಲ್ರ ದೃಷ್ಟಿಯಲ್ಲಿ ವಿಲನ್ ಆಗಿದ್ಯಾ. ನಾನೇ ಕೊಲೆ ಮಾಡಿದ್ದೀನಿ ಅಂತ ನೀನು ಕೂಡ ನಂಬ್ತಿದ್ಯಾ? ಹಾಗ್ ನಂಬಿದ್ರೆ ನಿನ್ನ ಇಲ್ಲಿ ಕರ್ಕೊಂಬರ್ತಾ ಇದ್ನಾ? ಏನೋ, ನೀ ಭದ್ರಾವತಿ ಅತ್ತೆಗೆ ನನ್ನ ವಾಪಸ್ ಬೇಕು ಅಂತ ಕರ್ಕೊಂಬಂದಿದ್ಯೇನೋ? ನನ್ ಮೇಲೆ ಅಪವಾದ ಹಾಕಿದಾರಲ್ಲ. ಆ ವಿಷದ ಮರದ ಹತ್ರ ಇದ್ದಿದ್ರೆ ಬೆಳಗಾಗಷ್ಟರಲ್ಲಿ ಕಣ್ಣು ಮುಚ್ತಾ ಇದ್ದೆ. ಅಲ್ಲಿಂದ ತಪ್ಪಿಸ್ಕೊಂಡ್ರು, ಓಡ್ ಹೋಗಿದ್ರು, ನಿನ್ನ ಮಾತ್ರ ಬಿಡ್ತಾ ಇರ್ಲಿಲ್ಲ. ಆದ್ರೆ ನನ್ ರೂಮಲ್ಲಿದ್ರೆ ಸೇಫ್ ಆಗಿರ್ತೀಯ ಅಂತ ಹೇಳಿ ಕರ್ಕೊಂಬಂದೆ. ಪ್ರೊಫೆಸರ್ ಅವ್ರನ್ನ ಸಾಯಿಸಿದ ಪಶುಪತಿನ ಹಿಡ್ಕೊಳ್ದೆ ನನ್ನನ್ನು ಹಿಡ್ಕೊಂಡು ಶಿಕ್ಷೆ ಕೊಟ್ಟಿದ್ದಾರಲ್ಲ. ಇವಾಗ ನಾವು ಕೋಪ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಪುಣ್ಯ. ಯೋಚನೆ ಮಾಡೋಣ, ನಿಜಾನ ಪ್ರೂವ್ ಮಾಡಿದ್ಮೇಲೆ ನೀನು ಹೊರಗಡೆ ಬರಬೇಕು. ಹಾಗಂತ ಈ ರೂಮಲ್ಲೇ ಕಳ್ಳಿ ತರ ಎಷ್ಟು ದಿನ ಇರಬೇಕು? ಇರಬೇಕು. ನಿನ್ ಪ್ರಾಣಕ್ ಬಂದಿರೋ ಈ ಆಪತ್ತು ಸರಿ ಹೋಗೋವರೆಗೂ, ಆ ಕೊಲೆನ ನೀನ್ ಮಾಡಿಲ್ಲ ಅಂತ ಎಲ್ರು ನಂಬೋವರೆಗೂ ನೀನ್ ಇಲ್ಲ ಇರ್ಬೇಕು. ಇವಾಗ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ, ನಿರ್ಧಾರ ತಗೊಳ್ಳೋದು ಕಮ್ಮ ಕೂಡ ಇಲ್ಲ. ಹಲೋ, ಏನು ಯೋಚನೆ ಮಾಡ್ತಾ ಇದೀಯಾ? ಈ ಎರಡು ಬೆರಳಲ್ಲಿ ಒಂದು ಬೆರಳನ್ನ ಮುಟ್ಟು. ಇರ್ಬೇಕು ಹೋಗ್ಬೇಕು ಅಂತ ಹೇಳಿ ನಿನಗೆ ನೀನೇ ಕನ್ಫ್ಯೂಸ್ ಮಾಡಿಕೊಂಡು ಸುಮ್ಮನೆ ತೊಂದರೆ ತಗೋಬೇಡ ಪುಣ್ಯ. ಇದೊಂದ್ಸಲ ನನ್ನ ಮಾತು ಕೇಳು. ನನಗೆ ಅಂತ ಯಾರೂ ಇಲ್ಲದೆ ಇರುವಾಗ ನನ್ನ ಮನಸ್ಸಿನ ಮಾತನ್ನು ಕೇಳೋದೇ ನನಗೆ ಮುಖ್ಯ. ಮೊದಲು ಮುಟ್ಟು ಮುಟ್ಟು, ಈ ಎರಡು ಬೆರಳಲ್ಲಿ ಯಾವುದಾದ್ರೂ ಒಂದನ್ನು ಮುಟ್ಟು. ಹ್ಞೂ, ಮುಟ್ಟು. ಓಯ್, ಎಷ್ಟೊತ್ತು ಹಿಡ್ಕೊಂಡಿರ್ತೀಯ? ಮದ್ವೆ ಗಂಡು ಕೂಡ ಹುಡುಗಿ ಕೈನ ಎಷ್ಟೊತ್ತು ಹಿಡ್ಕೊಂಡಿರಲ್ಲ, ಬಿಡು. ಏನ್ ಬಂತು? ಆ ಪುಣ್ಯ ಬಂದಿದ್ದಾಳೆ, ಇಲ್ಲೇ ಇರ್ತಾಳೆ. ಪರವಾಗಿಲ್ಲ ಪುಣ್ಯ, ಬೆಡ್ ಮೇಲೆನೆ ಮಲ್ಕೋಬಹುದು. ಏ, ನಿನಗೆ ಬುದ್ಧಿ ಇದೆಯಾ? ನೀನು ಬೆಡ್ ಮೇಲೆ ಮಲ್ಕೊಂಡು ನಾನು ಬೆಡ್ ಮೇಲೆ ಮಲ್ಕೊಂಡು, ಚಿಚಿ, ಹಾಗೆ ಹೇಳೋದಕ್ಕೆ ನಾಚಿಕೆ ಆಗ್ಬೇಕು? ಅಯ್ಯೋ ಪುಣ್ಯ, ನಾನು ಹೇಳಿದ್ದು ನೀನ್ ಬೆಡ್ ಮೇಲೆ ಮಲ್ಕೊಂಡ್ರೆ ನಾನ್ ಕೆಳಗಡೆ ಮಲ್ಕ್ತೀನಿ ಅಂತ. ತಾವ್ ಅಷ್ಟು ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮ ಜಾಗದಲ್ಲಿ ನೀವಿದ್ರೆ ಅಷ್ಟೇ ಸಾಕು. ಹೌದು, ನನ್ನ ಹೇಗ್ ಕರ್ಕೊಂಡ್ ಬಂದೆ? ಕೈಗಳಲ್ಲಿ ಎತ್ಕೊಂಡ್ ಬಂದ್ಯಾ ಅಥವಾ ಭುಜದ ಮೇಲೆ ಹಾಕೊಂಡ್ ಬಂದ್ಯಾ? ಈ ಕೈಗಳಿಂದಾನೆ. ಹಾಗಾದ್ರೆ ಪರವಾಗಿಲ್ಲ. Thank you.
ಬೋ ಬೋರು ವರ್ಮ ಬಾ ಬೋ ಬಾ ವರ್ಮ ಬೋ ಯಾರದು ಹುಚ್ಚಿನ ನೀನು? ಹುಚ್ಚಿ ಅಲ್ಲ ಕಣೋ, ಈ ಊರನ್ನ ಕಾಪಾಡವಳು. ಬಾ 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 ಮನುಷ್ಯನಕ್ರೆ ಸಂತೋಷ, ದೇವತೆನಕ್ರೆ ಸರ್ವನಾಶ. ಯಾಕೆ ಹೀಗೆ ನಗ್ತಿದ್ಯಾ? ಬಲಿ ಬಲಿ ಕೋರ್ತಾ ಇದ್ದಾಳೆ ಕಣೋ ತಾಯಿ. ಬಲಿ ನಿನಗೆ ಬಲಿಯಾಗಿ ಪಶುನ ಕೊಡ್ಬೇಕೋ ಪಶುಪತಿನ ಕೊಡ್ಬೇಕೋ ನಿರ್ಧಾರ ಮಾಡ್ತೀನಮ್ಮ. ನನ್ನ ಆಸೆಗಳನ್ನ ನೆರವೇರಿಸದೆ ಸುಮ್ಮನೆ ಕಾಲಹರಣ ಮಾಡ್ದವನ್ನ ನರಕ ಯಾತನೆಗಳನ್ನ ಅನುಭವಿಸೋ ತರ ಮಾಡ್ತೀನಿ. ಆಲೋಚನೆ ಬದಲಾಯಿಸ್ಕೊಳ್ಳಿ, ಇಲ್ಲಾಂದ್ರೆ ಆಲೋಚನೆಯನ್ನೇ ಬಿಟ್ಬಿಡಿ. ಅರಿಶಿಣ ಕುಂಕುಮ ಬಣ್ಣ ಆಗ್ಬೇಕೆ ಹೊರತು ರಕ್ತ ಆಗ್ಬಾರ್ದು. ಹೋಗು ಹೋಗೋ ಹೋಗು. ನಿನ್ನ ಮಾತುಗಳಲ್ಲಿ ಮರ್ಮ ಏನು ಅಂತ ತಿಳಿಬೇಕು ಅಂದ್ರೆ ನಾನು ಪಶುಪತಿ ಇರೋ ಜಾಗಕ್ಕೆ ಹೋಗ್ಬೇಕು. ಹೋಗ್ತೀನಮ್ಮ. ಜೇನ್ ಗೂಡಿನ ಮೇಲೆ ಕಲ್ ತಗೊಂಡು ಹೊಡೆದ್ರೆ ಜೇನ್ ಹುಳಗಳು ಹೇಗ್ ಹರಡ್ಕೋತಾವೋ, ಪಶುಪತಿ ಜಾಗದಲ್ಲಿ ಕಾಲಿಟ್ಟಿದ್ದ ಕ್ಷಣದಿಂದ ಎಲ್ಲಾ ದುಷ್ಟಶಕ್ತಿಗಳು ಹಾರಾಡ್ತಿದ್ವು. ಈಗ ಇಲ್ಲಿ ಇಷ್ಟು ನಿಶಬ್ದ ಆವರಿಸ್ಕೊಂಡಿದೆ ಅಂದ್ರೆ ಯಾರೋ ಯಾವ್ದಕ್ಕೋ ಚರಣ ಗೀತೆ ಹಾಡಿದ್ದಾರೆ ಅಂತ ಅರ್ಥ.
ಪಶುಪತಿ. ನಿನ್ನ ಸ್ಥಾನದಲ್ಲಿ ಕಾಲಿಟ್ಟು ನಿನ್ನ ಹೆಸರು ಕೂಗೋಷ್ಟರಲ್ಲಿ ಎದುರುಗಡೆ ಬಂದ್ ನಿಂತು ಏನ್ ಬೇಕು ಅಂತ ಕೇಳೋ ನೀನು? ಕೂಗಿದ್ರು ಓ ಅಂತಿಲ್ಲ ಅಂದ್ರೆ ನಿನ್ನ ಪರಿಸ್ಥಿತಿ ಏನಾಗಿದೆಯೋ? ಏನಾಗಿರ್ಬೋದು ಪಶುಪತಿ? ಅಸ್ತ್ರ ಸನ್ಯಾಸ ತಗೊಂಡಿರೋ ಯೋಧನ ಹಾಗೆ ಆಗ್ಬಿಟ್ಟಿದೆ ನಿನ್ನ ಸ್ಥಾನ ಪಶುಪತಿ. ನೀನು ಮಾಯಾ ಮಾಂತ್ರಿಕ ಅನ್ನೋ ವಿಷಯ ನನಗ್ ಗೊತ್ತು, ಆದ್ರೆ ನಿನ್ನ ಆಟಗಳು ನನ್ನ ಹತ್ರ ಬೇಡ. ನನ್ ಜೊತೆ ಆಟ ಆಡ್ಬೇಕು ಅಂತ ನೋಡಿದ್ರೆ ನಿನ್ನ ಆಟ ಮುಗಿಸ್ಬಿಡ್ತೀನಿ ನಾನು. ನನ್ ವಿಷಯ ನಿನಗೆ ಗೊತ್ತಲ್ವಾ? ಕನಿಷ್ಠ ಪಕ್ಷ ನೀನ್ ಇದೀಯಾ ಅಂತ ತೋರ್ಸೋದಕ್ಕಾದ್ರೂ ನನ್ನ ಎದುರುಗಡೆ ಬಾ ಪಶುಪತಿ. ಪಶುಪತಿ, ಇಲ್ಬಾ. ನಮಸ್ಕಾರ ಸ್ವಾಮಿ. ಪಶುಪತಿ ಎಲ್ಲೋದ್ನು? ಸ್ವಾಮಿ, ಪಶುಪತಿ ಇದೇ ಆಗಿ ಸ್ವಾಮಿ, ಬರ್ತೀನಿ. ನೋಡ್ರಪ್ಪ, ಚೆನ್ನಾಗಿ ನೋಡ್ರಿ. ತಪ್ಪು ಮಾಡಿರೋ ಪುಣ್ಯನ ಅವಳು ಎಷ್ಟು ಸಲ ಕ್ಷಮಿಸಿ ಅಂತ ಕೇಳಿದ್ರು ಅದಕ್ಕೆ ಕಿವಿ ಕೊಡದೆ ಅವಳ ಎಳ್ಕೊಂಡು ಬಂದು ಈ ಮರ ಕಟ್ಟಾಕಿದ್ರಿ ಅಲ್ವಾ? ತಪ್ಪು ಮಾಡಿದ್ರೆ ವಿಷದ ಗಾಳಿ ಕಕ್ಕು ಈ ಮರ ಕೂಡ. ಆಶ್ಚರ್ಯವಾಗಿ ನೋಡ್ತಾ ಇದೆ ಅವಳು ಹೇಗ್ ತಪ್ಪಿಸ್ಕೊಂಡ್ಲು ಅಂತ. ಹೇಗ್ ತಪ್ಪಿಸ್ಕೊಂಡ್ಲು? ಕಟ್ಟಿದಾಗ ಹೇಗ್ ಬಿಡಿಸ್ಕೊಂಡೋದ್ಲು ಅವಳು? ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಯಾರ್ ಬಂದ್ರು ಬಿಚ್ಚಕ್ಕಾಗ್ದಿರೋ ಅಷ್ಟು ಗಟ್ಟಿಯಾಗಿ ಅವಳ ಈ ಮರಕ್ಕೆ ನಾವು ಕಟ್ ಹಾಕಿದ್ವಿ. ಅಂಥದ್ರಲ್ಲಿ ಹೇಗ್ ತಪ್ಪಿಸ್ಕೊಂಡ್ಲು? ಯಾರೋ ಬಿಡಿಸಿ ಕಳಿಸಿರ್ಬೇಕು. ಯಾರು? ಯಾರದು? ಈ ವಿಷದ ಮರದ ಹತ್ರ ಬರ್ಬೇಕು, ಈಗ್ಲೇ ಬರ್ಬೇಕು. ಕಟ್ ಹಾಕ್ದವಳನ್ನ ಬಿಡಿಸ್ಕೊಂಡು ಹೋಗಿದಾರೆ ಅಂದ್ರೆ ನಿಮ್ಮಂತ ನನ್ನಂತ ಸಾಮಾನ್ಯದವ್ರ ಕೈಯಲ್ಲಿ ಇಂಥ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ನೀನೇ ನಿಲ್ಲಿದ್ಯಾ ಭದ್ರ? ನೀವ್ ಇಲ್ದೇ ಇರುವಾಗ ಇಲ್ಲೇನೇನೋ ಆಗಿದೆ ಅಣ್ಣ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರ್ಬೇಕಲ್ವಾ? ಸ್ಥಾವರದಲ್ಲಿ ಪಶುಪತಿ ಕೂಡ ಇಲ್ಲ. ಇರಲ್ಲ, ಯಾಕೆಂದ್ರೆ ಕಳ್ಳರು ಎಲ್ಲಿ ಬೇಕಾದ್ರೂ ಔಸ್ಕೊಂಡು ಕೂತ್ಕೊಂಡಿರ್ತಾರೆ. ಆದ್ರೆ ಪಶುಪತಿ ಮತ್ತೆ ಪುಣ್ಯ ಜೊತೆಲಿ ಇತ್ಕೊಂಡೇ ಮೋಸ ಮಾಡಿ ಕತ್ಕೊಯ್ಯೋರಣ್ಣ. ಒಂದ್ ವೇಳೆ ಮಾತಿಗೆ ಮಾತ್ ಬೆಳೆದು ಅವರು ಪ್ರೊಫೆಸರ್ನ ಸಾಯಿಸಿದ್ರೋ ಏನೋ, ಅಥವಾ ಅವ್ರು ಮಾಡೋ ಎಲ್ಲಾ ಕೆಲ್ಸಗಳಿಗೂ ಅಡ್ಡ ಬಂದ್ರು ಅಂತ ಸಾಯಿಸಿದ್ರೇನೋ ಗೊತ್ತಿಲ್ಲ ಅಣ್ಣ. ಅನ್ಯಾಯವಾಗಿ ಪ್ರಾಣನೆ ತೆಗೆದ್ಬಿಟ್ರಣ್ಣ. ಪಾಪ, ಅನವಶ್ಯಕವಾಗಿ ಅನಿರುದ್ಧಗೋಸ್ಕರ ಬಂದು ಸುಮ್ನೆ ಅವನ್ ಪ್ರಾಣ ಕಳ್ಕೊಂಡ. ಸಾಯಿಸ್ಬಿಟ್ರಣ್ಣ. ಹತ್ಯೆ ಮಾಡಿದ್ಲು ಅಂತ ಅವಳನ್ನ ಎಳ್ಕೊಂಡ್ ಬಂದು ಈ ಮರಕ್ಕೆ ಕಟ್ ಹಾಕಿದ್ವಿ. ಬೆಳಗಾಗೋಷ್ಟರಲ್ಲಿ ಈ ವಿಷದ ಗಾಳಿ ತಗೊಂಡು ರಕ್ತ ಕಕ್ಕಿ ಸತ್ ಹೋಗಿರ್ತಾಳೆ ಅಂತ ಅನ್ಕೊಂಡಿದ್ರೆ ತಪ್ಪಿಸ್ಕೊಂಡು ಹೋದ್ಲಣ್ಣ. ಕತ್ಲಾದ್ಮೇಲೆ ಈ ಮರದ ಕಡೆ ಬರೋದಕ್ಕೆ ಕ್ರೂರ ಮೃಗಗಳು ಕೂಡ ಭಯ ಪಡ್ತವೆ. ಅಂತದ್ರಲ್ಲಿ ಈ ಮರಕ್ ಕಟ್ಟಾಕಿದ ಪುಣ್ಯನ ಕಾಪಾಡಿದಾರೆ ಅಂದ್ರೆ ವಿಷನ್ನ ಕೂಡ ಕಷಾಯ ಅನ್ಕೊಳ್ಳೋ ಪಶುಪತಿ ಮಾತ್ರ ಈ ಕೆಲಸ ಮಾಡಿರೋಕ್ ಸಾಧ್ಯ. ಇಡೀ ಊರನ್ನ ಉದ್ಧಾರ ಮಾಡೋ ನಾಗಮಣಿನ ಎತ್ಕೊಂಡು ಹೋದ್ರಣ್ಣ. ಭದ್ರಾವತಿ, ನಾಲ್ಕು ಗೋಡೆಗಳ ಮಧ್ಯೆ ಚರ್ಚೆ ಮಾಡಬೇಕಾಗಿರೋ ವಿಷಯನ್ನ ನಾಲ್ಕು ಜನರ ಮುಂದೆ ಚರ್ಚೆ ಮಾಡ್ತಿದ್ಯಾ? ನಡೆದಿರೋ ಬಗ್ಗೆ ವಿವರಿಸ್ತಾ ಇದ್ದೆ ಗುರುಗಳೇ. ಬೇಡ ಭದ್ರಾವತಿ,
ಏನ್ ನಡೀತು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಣ್ಣನಿಗೆ ಗೊತ್ತಿದ್ಯೋ? ಗೊತ್ತಾಗುತ್ತೆ. ಆಗ ಶಕ್ತಿ ನಿಂತ್ಕೊಳ್ಳುತ್ತಾ ಇಲ್ಲ ಅನ್ನೋದೇ ನೋಡ್ಬೇಕು ನಾವು. ನಿಮ್ ಮಾತಲ್ಲಿನ ಒಳ ಅರ್ಥ ಏನೋ ನನಗೆ ಅರ್ಥನೇ ಆಗ್ತಿಲ್ಲ ಗುರುಗಳೇ. ಈ ಪ್ರಾಂತದಲ್ಲಿ ಹೆಚ್ಚು ಸಮಯ ಇರೋದು ಒಳ್ಳೇದಲ್ಲ. ಮೊದಲು ನಮ್ಮ ಮನೆಗೆ ಹೋಗೋಣ, ಬನ್ನಿ ಬನ್ನಿ. ಕೊಲೆ ಮಾಡಿ ತಪ್ಸ್ಕೊಂಡು ಓಡೋದವಳನ್ನ ಹೇಗೆ ಹಿಡ್ಕೊಂಡು ಬರ್ತಿರೋ ನಿಮಗೆ ಬಿಟ್ಟಿದ್ದು, ಸಾಯಿಸ್ತಿರೋ ಸುಡ್ತಿರೋ ಅದು ಕೂಡ ನಿಮಗೆ ಬಿಟ್ಟಿದ್ದು. ಆದ್ರೆ ಆ ಪುಣ್ಯ ಸತ್ತೋಗಿರೋ ಸುದ್ದಿ ಮಾತ್ರ ನನ್ನ ಕಿವಿಗೆ ಬೀಳ್ಬೇಕಷ್ಟೇ. ನಡಿ ಭದ್ರಾ,